हरि ओम। श्री गणेशाय नमः। माता महालसा देवै नमः। लक्ष्मी वेंकटेशाय नमः। कृष्णाय नमः। गुरुभ्यो नमः। गजमुखने सिद्धिदायकने वंदिपे शरणो त्रिजगवंदितनाद देव देवने शरणो सुजनरिगे विघ्नवनु परिहरिसे शरणो। गजमुखने सिद्धिदायकने वंदिपे शरणो चंद ज्ञानवनीतु इंदिरेशन पाद पोंदीपतेरदी सुंदरांगने पदा द्वंद्व के रघुवे निन्ना संदेह माड़देले इंदो करुणिपुदो। गजमुखने सिद्धिदायकने वंदिपे शरणो। सिद्धिदायक निन्ना होद्दि मेरे वेनु नानु अब्जित नयन महिमे बद्धदलि पेळ्वे शुद्ध मतियनु कोट्टु शुद्ध मतियनु कोट्टु उद्धरिसबेकेन्ना मध्ववल्लभ श्री कृष्णगति प्रियनाद। मुखने सिद्धिदायकने वंदिपे शरणो। लक्ष्मी रमण गोविंद गोविंद। आस्तिक महाशयरे, श्री कृष्ण जयंतिय सलुवागि इंदु ई कथानकवन्नु श्रवण माडुवंत ओंदु अवकाशवन्नु ओदगिसिकोट्ट दायजी वरडिन सर्व बंधुगळिगे नानु कृतज्ञळागिद्देने। हागू नम्म कथेगे सुनाद नीडलु बंदंत हार्मोनियंनल्लि श्री नित्यानंद नायक, ತಬಲಾದಲ್ಲಿ ವೈಭವ್ ಭಟ್ ಹಾಗೂ ತಾಳದಲ್ಲಿ ಮುಂಡಾಶಿ ಸಮರ್ಥ ಪೈ ಇವರಿಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ವೀಕ್ಷಕ ಮಹಾಶಯರಿಗೂ ಈ ಕಥಾನಕವನ್ನು ಶ್ರವಣ ಮಾಡುವಲ್ಲಿ ನಿಮ್ಮನ್ನು ಸ್ವಾಗತಿಸುತ್ತಿದ್ದೇನೆ. ಶ್ರೀ ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಪದೇ ಪದೇ ನನಗೆ ನಮಸ್ಕರಿಸು, ನನ್ನ ನಾಮ ಮತ್ತು ಗುಣಗಳ ಕೀರ್ತನೆಯನ್ನು ಮಾಡು, ನಿರಂತರ ನೀನು ಹೀಗೆ ಮಾಡಿದ್ದೀಯಾದರೆ ನನ್ನಲ್ಲಿ ಒಂದಾಗುವಿ. ಭಗವತ್ ಪ್ರಾಪ್ತಿ ಸಾಧನೆಗಳಲ್ಲಿ ನವಯುಧ ಭಕ್ತಿಗಳಲ್ಲಿ ಶ್ರವಣ ಭಕ್ತಿಗೆ ಮೊದಲ ಪ್ರಾಶಸ್ತ್ಯವಿದ್ದರೂ ಕೂಡ ತಾಳ, ತಂತಿ, ತಬಲ, ಹಾರ್ಮೋನಿಯಂ ಜೊತೆಗೆ ದೇವರನ್ನು ಸ್ಮರಿಸಿದವರಿಗೆ ವಿಶೇಷವಾದ ಅನುಗ್ರಹ ಉಂಟು ಎಂಬುದಾಗಿ ಭಗವಂತ ದೃಢಪಡಿಸುತ್ತಾನೆ. ಹಾಗಾಗಿ ನಿರಂತರ ಭಗವಂತನ ಚಿಂತನೆಯನ್ನು ಮಾಡು, ಭಗವಂತನ ಬಗ್ಗೆ ನನಗೇನೂ ತಿಳಿದಿಲ್ಲ, ಅಷ್ಟೊಂದು ಜ್ಞಾನ ನನಗಿಲ್ಲ ಎನ್ನಬೇಡ, ಭಗವಂತನನ್ನು ತಿಳಿದವರು ಯಾರಿದ್ದಾರೆ, ಪುರಂದರದಾಸರೆನ್ನುತ್ತಾರೆ, ಎನ್ನಮ್ಮ ಸಿರಿದೇವಿ ಇನ್ನೂ ಅರಿಯಳೋ, ಕುನ್ನಿ ಮಾನವ ನೀನೇನ್ಬಲ್ಲೇ. ಸಾಕ್ಷಾತ್ ಲಕ್ಷ್ಮೀದೇವಿಯೇ ಅರಿಯದ ಭಗವಂತನನ್ನು ನಾವು ನೀವು ಎಷ್ಟು ಮಾತ್ರ ತಿಳಿಯಲು ಸಾಧ್ಯವಿದೆ? ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಸ್ನೇಹಾಂಶ ರೂಪದಿಂದ ಭಗವಂತನನ್ನು ಸ್ಮರಿಸಿದರು ಅರಿಯದೆ ಮುಟ್ಟಿದ ಬೆಂಕಿ ಎಲ್ಲವನ್ನೂ ಸುಟ್ಟು ಬಿಡುವಂತೆ, ಭಗವತ್ ಚಿಂತನೆಯಿಂದ ಸರ್ವ ಪಾಪಗಳು ನಾಶವಾಗುತ್ತವಂತೆ. ಹಾಗಾಗಿ ಭಗವತ್ ಚಿಂತನೆಯನ್ನು ಮಾಡಿ ಭಗವಂತನ ಕುರಿತು
ಚಿಂತನೆಯನ್ನು ಮಾಡಿ ಹಾಗಾಗಿ ನಾನಿಂದು ಭಕ್ತ ಸುಧಾಮ ಎನ್ನುವ ಒಂದು ಕಥಾನಕವನ್ನು ತಂದಿದ್ದೇನೆ. ಭಕ್ತ ಅಂದರೆ ಯಾರು? ಭಕ್ತ ಅಂದರೆ ಭಕ್ತಿ ಮಾಡುವವನೇ ಭಕ್ತ. ಹಾಗಾದರೆ ಭಕ್ತಿ ಎಂದರೆ ಏನು? ಈ ಭಕ್ತಿ ಎನ್ನುವ ಪದಕ್ಕೆ ಅನೇಕರು ಅನೇಕ ರೀತಿಯಲ್ಲಿ ವ್ಯಾಖ್ಯಾನಿಸುತ್ತಾರೆ. ಆದರೆ ಭಕ್ತಿ ಎನ್ನುವುದಕ್ಕೆ ಒಂದು ಪುಟ್ಟ ಕಥೆಯನ್ನು ಹೇಳಿ ನಿಮ್ಮನ್ನು ನಾನು ತುಂಬ ಕಡೆ ಈ ಕಥೆಯನ್ನು ಹೇಳಿದ್ದಿದೆ. ಯಾಕೆಂದರೆ ನಮ್ಮಲ್ಲಿರುವ ಭಕ್ತಿಯು ಜಾಗೃತವಾಗಲಿ ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ಒಬ್ಬ ಬ್ರಾಹ್ಮಣನಿದ್ದನಂತೆ. ಅವನಿಗೆ ಚಿಕ್ಕಂದಿನಿಂದ ದೇವರು ಪೂಜೆ ಪೌರೋಹಿತ್ಯದಲ್ಲಿಯೇ ಅವನು ಕಾಲ ಕಳೆಯುತ್ತಿದ್ದಾನಂತೆ. ಅವನಿಗೆ ಮದುವೆಯಾಗಿ 12 ಜನ ಮಕ್ಕಳಾದರೂ ಆ ಮಕ್ಕಳು ಮತ್ತು ಮನೆಯನ್ನು ಆ ಹೆಂಡತಿ ನೋಡಿಕೊಂಡಿದ್ದರೆ ಇವನು ಸದಾಕಾಲ ದೇವರ ಸೇವೆ ಪೌರೋಹಿತ್ಯಗಳಲ್ಲೇ ತೊಡಗಿದ್ದನಂತೆ. ಒಮ್ಮೆ 3 ದಿನದ ಮಟ್ಟಿಗೆ ಅವನಿಗೆ ಬೇರೆ ಊರಿಗೆ ಹೋಗಬೇಕಾಗಿ ಬಂತು. ಹಾಗಾಗಿ ಹೆಂಡತಿಯನ್ನು ಕರೆದು ಹೇಳಿದ, ನೋಡು ನಿನ್ನ ಮಕ್ಕಳನ್ನು ನೋಡುವಂತೆ ನನ್ನ ಈ ದೇವರನ್ನೂ ಸ್ವಲ್ಪ ನೋಡಿಕೋ ಎಂದು ಅವನು ಹೊರಟು ಹೋಗಿದ್ದಾನೆ. ಮರುದಿನ ಹೆಂಡತಿ ದೇವರ ಕೋಣೆಯ ಬಾಗಿಲನ್ನು ತೆರೆದು ನೋಡುತ್ತಾಳೆ. ಸಿಂಹಾಸನದ ಮೇಲೆ 100+ ದೇವರ ಮೂರ್ತಿಗಳು ಇದ್ದವಂತೆ. ಅದನ್ನು ನೋಡಿದು ಅವಳು ಸೀದಾ ಅಡಿಗೆ ಮನೆಗೆ ಹೋಗಿ ಒಂದು ಪಾತ್ರೆಯಲ್ಲಿ ನೀರು ಹಾಗೂ ಒಂದು ಟವೆಲನ್ನು ತಂದು ದೇವರ ಮುಂದೆ ಕುಕ್ಕಿದಳಂತೆ. ಇಷ್ಟು ಜನರಿಗೆ ಸ್ನಾನ ಮಾಡಿಸುವಷ್ಟು ಪುರುಸೋತು ನನಗಿಲ್ಲ, ನೀವೇ ಬಂದು ಈ ನೀರಿನಲ್ಲಿ ಡುಮ್ಕಿ ಹೊಡೆದು ಈ ಟವೆಲಿನಿಂದ ಮೈಯನ್ನು ಒರೆಸಿಕೊಂಡು ನಿಮ್ಮ ನಿಮ್ಮ ಸ್ಥಾನಕ್ಕೆ ಹೋಗಿ ಕುಳಿತುಕೊಳ್ಳಿ ಎಂದು. ಅವಳು ಅಡಿಗೆ ಮನೆಗೆ ಹೋಗಿದ್ದಾಳೆ. ಅವಳು ವಾಪಸ್ಸು ಬರುವುದರೊಳಗೆ ಆ ಎಲ್ಲ ಮೂರ್ತಿಗಳು ನೀರಿನಲ್ಲಿ ಡುಮ್ಕಿ ಹೊಡೆದು ಟವೆಲಿನಲ್ಲಿ ಮೈಯನ್ನು ಒರೆಸಿಕೊಂಡು ತಮ್ಮ ತಮ್ಮ ಸ್ಥಾನಕ್ಕೆ ಹೋಗಿ ಕುಳಿತುಕೊಂಡಿದ್ದವಂತೆ. ಇವಳು ಬಂದು ಅದಕ್ಕೆ ಕುಂಕುಮ ವಿಭೂತಿ ಹೂವನ್ನಿಟ್ಟು ಊದುಬತ್ತಿಯನ್ನು ತೋರಿಸಿ ಹೇಳಿದ್ಲು, 12 ಗಂಟೆಯ ತನಕ ನನ್ನ ಅಡಿಗೆ ಆಗುವುದಿಲ್ಲ, ಅಷ್ಟರವರೆಗೆ ನೀವು ಬಾಯಿ ಮುಚ್ಚಿ ಕೈ ಕಟ್ಟಿ ಕುಳಿತುಕೊಳ್ಳಬೇಕು ಎಂಬುದಾಗಿ. ಯಾಕಂದರೆ ಅವಳು ಮಕ್ಕಳನ್ನು ನೋಡಿಕೊಂಡಿದ್ದವಳಲ್ವೇ. ಹಾಗಾಗಿ 12 ಗಂಟೆಗೆ ಅವಳು ಏನೆಲ್ಲ ಮಾಡಿದ್ದಾಳೋ ಅದನ್ನೆಲ್ಲವನ್ನು ದೇವರ ಕೋಣೆಯಲ್ಲಿಟ್ಟು ದೇವರ ಮುಂದೆ ಇಟ್ಟು ಹೇಳಿದ್ಲು, ನೀವೇ ನೀವೇ ಬಡಿಸಿಕೊಂಡು ಊಟ ಮಾಡಿ, ನಿಮಗೆ ಬಡಿಸುವಷ್ಟು ಪುರುಸೊತ್ತು ನನಗಿಲ್ಲ ಎಂದು ಅಡುಗೆ ಮನೆಗೆ ಹೋಗಿದ್ದಾಳೆ. ಬರುವಷ್ಟರಲ್ಲಿ ಎಲ್ಲ ಪಾತ್ರೆಗಳು ಖಾಲಿಯಾಗಿದ್ದವಂತೆ. ಹಾಗೆ ಸಂಜೆ ರಾತ್ರಿ ಹೀಗೆ ಮಾಡಿದಾಗ ಎಲ್ಲವೂ ಖಾಲಿ ಮಾಡಿದ ದೇವರನ್ನು ನೋಡಿ ಅವಳಿಗೊಂದು ಸಂಶಯ ಬಂತಂತೆ. ದೇವರೇ, ನೀವು ನಾನು ಕೊಟ್ಟದ್ದೆಲ್ಲವನ್ನೂ ತಿಂತೀರಿ, ಆದರೆ ನೀವು ಹೊಟ್ಟೆಯನ್ನೇ ಕ್ಲೀನ್ ಮಾಡಿಕೊಳ್ಳುವುದಿಲ್ವಲ್ಲ ಅಂತ. ನಾಳೆ ನನ್ನ ಗಂಡ ಬಂದರೆ ನನಗೆ ಬೈಯುವುದಿಲ್ವೇ? ನಿಮಗೆ ಹೊಟ್ಟೆ ನೋವು ಆದರೆ ನಾನೇನು ಮಾಡಲಿ? ಹಾಗಾಗಿ ನಾಳೆ ನನ್ನ ಗಂಡ ಬರುವುದರೊಳಗಾಗಿ ನೀವು ನಿಮ್ಮ ಹೊಟ್ಟೆಯನ್ನು ಇಲ್ಲಿ ಕ್ಲೀನ್ ಮಾಡಬೇಕು ಅಂತ ಒಂದು ಹಾಳೆ ಮತ್ತು ಒಂದು ಕೋಲನ್ನು ತಂದು ದೇವರ ಮುಂದೆ ಇಟ್ಟಳಂತೆ. ಮತ್ತೆ ಹೇಳಿದ್ಲು, ನಾಳೆ ನೀವು ಹೊಟ್ಟೆ ಕ್ಲೀನ್ ಮಾಡಿಕೊಳ್ಳದಿದ್ದರೆ ಈ ಕೋಲಲ್ಲೇ ನಿಮಗೆ ಹೊಡಿತೇನೆ ಅಂತ. ಅಂದರೆ ಅವಳು ಮಕ್ಕಳನ್ನು ಸಾಕೊಂಡಿದ್ದಾಳು ಅಲ್ಲವೇ. ದೇವರು ಅಂದರೆ ಏನು ಅನ್ನುವ ಪರಿಜ್ಞಾನವೇ ಅವಳಿಗಿರಲಿಲ್ಲ. ಮರುದಿನ ಎಂದಿನಂತೆ ಗಂಡ ಬಂದಿದ್ದಾನೆ. ಬರುವಷ್ಟರಲ್ಲಿ ಅವಳು ಹೇಳಿದ್ಲಂತೆ, ಏನ್ರಿ ನಿಮ್ಮ ದೇವರು ಕೊಟ್ಟದ್ದೆಲ್ಲವನ್ನೂ ತಿಂತವೆ, ಆದರೆ ಹೊಟ್ಟೆಯನ್ನೇ ಕ್ಲೀನ್ ಮಾಡಿಕೊಳ್ಳುವುದಿಲ್ವಲ್ಲ ಅಂತ. ಅವನಿಗೆ ತುಂಬ ವಿಚಿತ್ರವಾಯಿತಂತೆ, ಏನು ಹೇಳ್ತಿದ್ದಾಳೆ ಇವಳು ಅಂತ. ಆದರೆ ಹೋ ಹೇಳಿದ, ನೀನೀಗ ಹೋಗು, ನಾನು ಬಂದಿದ್ದೇನಲ್ವಾ, ನಾನು ನೋಡಿಕೊಳ್ತೇನೆ ಎಂಬುದಾಗಿ ಅವಳನ್ನು ಕಳಿಸಿ ಶುಚಿರ್ಭೂತನಾಗಿ ದೇವರ ಕೋಣೆಯನ್ನು ಹೊಕ್ಕಿದ್ದಾನೆ. ಬಾಗಿಲು ತೆರೆದು ನೋಡುತ್ತಾನೆ, ಹೆಂಡತಿ ಇಟ್ಟ ಹಾಳೆ ಮಾತ್ರವೇ ಅಲ್ಲ, ಇಡೀ ದೇವರ ಕೋಣೆಯೇ ಮುತ್ತು ರತ್ನ ಅವಳ ವಜ್ರಾದಿಗಳಿಂದ ತುಂಬಿಕೊಂಡಿತ್ತಂತೆ. ಆವಾಗ ಅವನು ದೇವರ ಹತ್ರ ಹೇಳಿದ, ದೇವರೇ, ನಾನು ಚಿಕ್ಕಂದಿನಿಂದ ನಿನ್ನ ಸೇವೆ ಮಾಡುತ್ತಾ ಬಂದಿದ್ದೇನೆ, ಆದರೆ ನನ್ನ ಹೆಂಡತಿಯ 3 ದಿನದ ಮುಗ್ಧ ಭಕ್ತಿಗೆ ನೀನು ಮೆಚ್ಚಿದೆಯಲ್ಲ ಅಂತ. ಹೀಗೆ ದೇವರಿಗೆ ಬೇಕಾಗಿರುವುದು ಆಡಂಬರದ ಪೂಜೆಯಲ್ಲ, ಮುಗ್ಧವಾದ ಭಕ್ತಿ, ಶ್ರದ್ಧಾಭಕ್ತಿ. ಒಂದೇ ಒಂದು ನಮಸ್ಕಾರ ಹಾಕಿದರೂ ಆ ದೇವರು ನಮ್ಮನ್ನು ನಮಗೆ ಒಲಿಯುತ್ತಾನೆ. ಇಂತಹ ಒಬ್ಬ ಮುಗ್ಧ ಭಕ್ತನ ಕಥೆ ಸುಧಾಮ, ಭಕ್ತ ಸುಧಾಮ. ಆ ಕಥಾನಕವನ್ನು ಇಂದು ನಾನು ತಂದಿದ್ದೇನೆ. ಹಾಗಾದರೆ ಭಕ್ತ ಸುಧಾಮ ಅಂದಾಕ್ಷಣ ನಮಗೆ ನೆನಪಿಗೆ ಬರುವುದು 2, ಏನಂದರೆ ಒಂದು ಗೆಳೆತನ, ಒಂದು ಬಡತನ.
ಇದೆರಡಕ್ಕೂ ಸುಧಾಮನ ಹೆಸರು ಹೇಳಿದಾಕ್ಷಣ ನಮಗೆ ನೆನಪಾಗ್ತದೆ. ಗೆಳೆತನ ನಾವು ಯಾರತ್ರ ಮಾಡಿಕೊಳ್ಬೇಕು? ದೇವರತ್ರ ಮಾಡಬೇಕು. ನಮ್ಮ ಕಷ್ಟ ಸುಖವನ್ನು ದೇವರತ್ರ ಹೇಳ್ಕೊಳ್ಬೇಕು. ಅವನು ಯಾರಿಗೂ ಹೇಳುವವನಲ್ಲ. ಆ ಬಡತನವೂ ಕೂಡ ಈ ಸುಧಾಮನ ನೆನೆಸಿದ ಕೂಡಲೇ ಬಡತನದ ನಮಗೆ ನೆನಪಾಗ್ತದೆ. ಹಾಗಾಗಿ ಈ ಸುಧಾಮನ ಭಕ್ತಿಯನ್ನು ನಾವಿಂದು ಪ್ರಸಾರ ಪಡಿಸೋಣವಂತೆ. ಸುಧಾಮ ನಾಮಕ ಸದ್ಬ್ರಾಹ್ಮಣತಾ ಸಹಪಾಠಿಯು ಸಕ ಕೃಷ್ಣನಿಗೆ ಸದಾ ಭಕ್ತನು ವಿರಕ್ತನು ಮುಕ್ತನು ಸದಾ ವಿರಕ್ತನು ಭಕ್ತನು ಮುಕ್ತನು ಪದುಮನಾಭನಿ ಭಕನಮಗೆ ಕೃಷ್ಣ ಪರಮಾತ್ಮ ಕೀ ಜೈ. ಶ್ರೀಕೃಷ್ಣನ ಪರಮಸಖ ಆಪ್ತ ಮಿತ್ರ ಬಾಲ್ಯ ಗೆಳೆಯ ಸುಧಾಮ ಅವಂತಿ ನಗರದಲ್ಲಿ ವಾಸವಾಗಿದ್ದಾನೆ. ಸಕಲ ವಿದ್ಯಾ ಪಾರಂಗತನಾದರೂ ಕೂಡ ಬಡತನವು ಕಿತ್ತು ತಿನ್ನುತ್ತಿದೆ. ಆದರೂ ಕೂಡ ಅವನು ತೃಪ್ತ ಭಾವದಿಂದಿದ್ದಾನೆ. ಯಾವಾಗಲೂ ತೃಪ್ತವಾಗಿರಬೇಕು. ಅವನ ದೊಡ್ಡ ಗುಣವೇ ಅದು, ತೃಪ್ತಿಯಾಗಿದೆ. ದೊಡ್ಡವರು ಒಂದು ಮಾತು ಹೇಳುವುದಿದೆ, ಬಡವ ಯಾರು ಶ್ರೀಮಂತ ಯಾರು ಎಂದರೆ ಬೇಕು ಬೇಕು ಎಂದವನೇ ಬಡವ, ಸಾಕು ಎಂದವನೇ ಶ್ರೀಮಂತ. ಯಾವಾಗಲೂ ಆಶೆ ಪಡಬಾರದು. ಆಶೆಯೇ ದುಃಖಕ್ಕೆ ಕಾರಣ. ಆಶಾ ಪರಮ ದುಃಖಂ ನಿರಾಶಾ ಪರಮ ಸುಖಂ ಎಂದು ಹೇಳಿದ್ದಿದೆ. ಹಾಗಾಗಿ ಸುಧಾಮ ಯಾವಾಗಲೂ ತೃಪ್ತನಾಗಿರುತ್ತಾನೆ. ಬಡತನ ಬರುವುದು ನಮ್ಮ ಕಷ್ಟಗಳಿಂದ, ನಮ್ಮ ಪೂರ್ವಜನ್ಮದ ಕರ್ಮದಿಂದಲೇ ವಿನಃ ದೇವರಿಂದ ಅಲ್ಲ ಎಂದು ಗಟ್ಟಿಯಾಗಿ ನಂಬಿದವನು, ಯಾವುದಕ್ಕೂ ಆಶೆ ಪಟ್ಟವನಲ್ಲ, ಸ್ವಲ್ಪವೂ ಅವನು ಬೇರೆಯವರಲ್ಲಿ ಬೇಡಿದವನಲ್ಲ, ಎಷ್ಟು ಬಡತನ ಬಂದರೂ ಕೂಡ ತೃಪ್ತ ಭಾವದಿಂದಿರುತ್ತಿದ್ದ. ತನಗೆ ತಿಳಿದ ವಿದ್ಯೆಯಲ್ಲಿ 4 ಜನರಿಗೆ ಅದನ್ನು ಕಲಿಸಿ ಅವರನ್ನು ಸನ್ಮಾರ್ಗದೆಡೆಗೆ ಕರೆದುಕೊಂಡು ಹೋಗುತ್ತಿದ್ದ. ಹಿಂದಿನ ಕಾಲದಲ್ಲಿ ಕಟಾವು ಮಾಡಿದ ಮೇಲೆ ಹೊಲದಲ್ಲಿ ಬಿದ್ದ ಕಾಳುಗಳನ್ನು ಹೆಕ್ಕಿ ಅದನ್ನು ತಂದು ದೇವರಿಗೆ ನೈವೇದ್ಯ ಮಾಡಿ ಅದನ್ನೇ ತಾವು ಉಣ್ಣುತ್ತಿದ್ದರು. ಹಾಗೂ ಹಿಂದಿನ ಕಾಲದಲ್ಲಿ ಒರಳಿನಲ್ಲಿ ಕುಟ್ಟಿ ಹಿಟ್ಟು ಮಾಡುವುದನ್ನು, ಆ ಒರಳಿಗೆ ತಾಗಿದ ಹಿಟ್ಟನ್ನು ತಂದು ನೈವೇದ್ಯ ಮಾಡಿ ಅದನ್ನೇ ಅವರು ಸೇವಿಸುತ್ತಿದ್ದರಂತೆ. ಒಮ್ಮೆ ಏನೂ ಸಿಗದಿದ್ದರೂ ನೀರನ್ನೇ ಅಭಿಷೇಕವಾಗಿಟ್ಟುಕೊಂಡು ಅದನ್ನೇ ಅವರು ಪಾನ ಮಾಡುತ್ತಿದ್ದರು. ಹೀಗೆ ಆದರೆ ಅವನ ಗ್ರಹವೋ ಪರಮಗ್ರಹ. ರಾತ್ರಿಯಲ್ಲಿ ಮನೆಯ ಒಳಗೆ ಕುಳಿತುಕೊಂಡು ಮೇಲೆ ನೋಡಿದರೆ ಆಕಾಶವನ್ನು ನಕ್ಷತ್ರವನ್ನು ಲೆಕ್ಕಿಸಬಹುದಿತ್ತಂತೆ. ಹಾಗೆಯೇ ಸಂಸಾರವೋ ಪರಮ ಸಂಸಾರ. ಕೇವಲ 27 ಮಂದಿ ಮಕ್ಕಳು, ಹೆಂಡತಿಯೋ ಗಂಡನಿಗೆ ತಕ್ಕಂತಹ ಸುಶೀಲೆ. ಒಮ್ಮೆಯೂ ಗಂಡನ ಬಳಿ ಅದು ಬೇಕು ಇದು ಬೇಕು ಎಂದು ಕೇಳಿದವಳಲ್ಲ, ಒಮ್ಮೆಯೂ ಗಂಡನ ಬಳಿ ಜಗಳವಾಡಿದ್ದವಳಲ್ಲ, ಗಂಡನಿಗೆ ತಕ್ಕ ಹೆಂಡತಿಯವಳು. ಹೀಗಾಗಿ ಅವರು ತೃಪ್ತ ಜೀವನವನ್ನು ನಡೆಸುತ್ತಿದ್ದರು. ಬಹುಕಾಲವು ಬಡತನದಲ್ಲಿಯೇ ದಿನ ಕಳೆಯುತ್ತಿದ್ದಾಗ ಒಮ್ಮೆ ಹಬ್ಬದ ಸಮಯ, ಆ ಕಡೆ ಈ ಕಡೆಯ ಮಕ್ಕಳು ಉತ್ತಮವಾದ ಬಟ್ಟೆಗಳನ್ನು ಧರಿಸಿ ಕುಣಿದು ಕುಪ್ಪಳಿಸುತ್ತಿರುವಾಗ ಸುಧಾಮನ ಮಕ್ಕಳು ಓಡೋಡಿ ಬಂದರಂತೆ. ಅಮ್ಮ, ನಮಗೇನೂ ಇವತ್ತು ಹಬ್ಬ ಇಲ್ಲವೇ? ನಮಗೆ ಹೊಸ ಬಟ್ಟೆಗಳಿಲ್ಲವೇ? ಎಂದು ಕೇಳಿದಾಗ ಅವಳು ಮಕ್ಕಳಿಗೆ ಸಮಾಧಾನ ಮಾಡಿ ಹೇಳಿದ್ಲಂತೆ, ಮಕ್ಕಳೇ ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ, ಇವತ್ತು ಏನಾದರೂ ನಿಮಗೆ ಸಿಗಬಹುದು ಎಂಬುದಾಗಿ ಹೇಳಿ ಸಮಾಧಾನ ಪಡಿಸಿ ಗಂಡನ ಬಳಿಗೆ ಹೋಗಿ ಹೇಳಿದ್ಲಂತೆ, ಸ್ವಾಮಿ, ನಿಮ್ಮ ಗೆಳೆಯ ಭಗವಂತನೇ ಇರುವಾಗ ನಮಗೇತರ ಕಷ್ಟ ಇದು? ಮಕ್ಕಳಿಗೆ ಹೊಟ್ಟೆಗಿಲ್ಲದೆ ಹೊಟ್ಟೆಯು ಬೆನ್ನಿಗೆ ಅಂಟಿಕೊಂಡಿದೆ. ಇವತ್ತು ಹಬ್ಬವಲ್ಲವೇ ಸ್ವಾಮಿ? ಇವತ್ತೂ ಕೂಡ ಏಕಾದಶಿಯೇ ಎಂದು ಕೇಳುತ್ತಿದ್ದಾರೆ ಮಕ್ಕಳು. ನಮಗೆಲ್ಲರೂ ತಿಂಗಳಿಗೆ 2 ಏಕಾದಶಿಯಾದರೆ ಅವರಿಗೆ ನಿತ್ಯವೂ ಏಕಾದಶಿಯಾಗಿತ್ತು. ಹಾಗಾಗಿ ಒಮ್ಮೆ ಒಂದು ಬಾರಿ ನಿಮ್ಮ ಪ್ರಿಯ ಸಖನನ್ನು ಕಂಡು ನಮ್ಮ ಬಡತನವನ್ನು ಹೇಳಿಕೊಳ್ಳಬಾರದೆ? ಎಂಬುದಾಗಿ ಹೇಳಿದಾಗ ಸುಧಾಮನಿಗೆ ಜ್ಞಾನೋದಯವಾಯಿತಂತೆ. ಹೌದು, ನನ್ನ ಬಾಲ್ಯ ಗೆಳೆಯ,
ಒಮ್ಮೆ ಅವನನ್ನು ನೋಡಬೇಕು ಎಂಬ ಆಸೆಯಾಗುತ್ತಿತ್ತು. ಆದರೆ ಈ ಬಡತನ ಎನ್ನುವುದು ಸ್ವಾಭಿಮಾನದಿಂದ ತುಂಬಿದೆ. ಆ ಅಹಂ ಅವನಲ್ಲಿ ತುಂಬಿಕೊಂಡಿದ್ದರಿಂದ ಶ್ರೀಕೃಷ್ಣನೇ ಕರೆಯಲಿ, ನಾನಾಗಿ ಹೋಗುವುದು ಬೇಡ ಎಂಬುದಾಗಿ ಇಷ್ಟು ದಿನವೂ ಸುಮ್ಮನಿದ್ದ ಸುಧಾಮನಿಗೆ ಹೆಂಡತಿಯಿಂದ ಜ್ಞಾನೋದಯವಾಯಿತಂತೆ. ಕರೆದು ಹೇಳಿದ, ಅವಳ ಹೆಸರು ಸುಶೀಲೆಯಾಗಿತ್ತು. ಆದರೆ ಇವರ ಬಡತನವನ್ನು ನೋಡಿ ಜನರೆಲ್ಲ ಅವನಿಗೆ ಕುಚೇಲ ಎಂದು ಕರೆದರೆ, ಕೃಶ ದೇಹದ ಮಸಕು ಬಟ್ಟೆಯ ಸುಶೀಲೆಯನ್ನು ತುಚ್ಛಾಮೇ ಎಂದು ಕರೆಯುತ್ತಿದ್ದರಂತೆ. ಆದರೂ ಅವರು ಬೇಸರ ಪಟ್ಟುಕೊಂಡಿರಲಿಲ್ಲ. ಹಾಗಾಗಿ ಸುಶೀಲೆಯನ್ನು ಕುರಿತು ಹೇಳಿದ, ಸುಶೀಲೆ, ಹೌದು, ನನಗೂ ಅನಿಸ್ತದೆ ಒಮ್ಮೆ ಕೃಷ್ಣನನ್ನು ನೋಡಬೇಕು ಎಂಬುದಾಗಿ. ಆದರೆ ಏನು ಮಾಡೋಣ, ಮನೆಯಲ್ಲಿ ಯಾವ ಸಾಮಾನೂ ಇಲ್ಲವಲ್ಲ. ಬಲ್ಲವರು ಹೇಳುತ್ತಾರೆ, ಮಕ್ಕಳ ಬಳಿ, ಗೆಳೆಯನ ಬಳಿ, ರೋಗಿಗಳ ಬಳಿ ಹಾಗೂ ವೃದ್ಧರ ಬಳಿ ಹೋಗುವಾಗ ಬರೀ ಕೈಯಲ್ಲಿ ಹೋಗಬಾರದು ಎಂಬುದಾಗಿ. ಹಾಗಾಗಿ ಏನಾದರೂ ಇದ್ದರೆ ನಾನು ಗೆಳೆಯನನ್ನು ನೋಡಿ ಬರಬಹುದಿತ್ತು ಎಂಬುದಾಗಿ ಹೇಳಿದಾಗ ಸುಶೀಲೆ ಹೇಳ್ತಾಳೆ, ಸ್ವಾಮಿ, ನಾನು ಒಂದು 4 ಮನೆಯಲ್ಲಿ ಬೇಡಿ, ಏನಾದರೂ ತಂದು ಕೊಡುತ್ತೇನೆ ಎಂಬುದಾಗಿ. ಆಗ ಸುಧಾಮ ಹೇಳುತ್ತಾನೆ, ಸುಮ್ಮನೆ ಬೇಡಬೇಡ, ಏನಾದರೂ ದೇವರ ಸ್ಮರಣೆಯನ್ನು ಮಾಡುತ್ತಾ ಬೇಡು, ಅವರನ್ನೂ ಕೂಡ ಸನ್ಮಾರ್ಗದೆಡೆಗೆ ಕರೆದುಕೊಂಡು ಹೋಗು ಎಂಬುದಾಗಿ. ಬ್ರಾಹಿಂ ಕಾಲದಲ್ಲಿ ಸುಶೀಲೆ ಹೊರಟಿದ್ದಾಳೆ ಬೇಡಲಿಕ್ಕೆ, ಮನೆ ಮನೆಗೆ ಹೋಗಿ ಸೆರಗೊಡ್ಡಿದ್ದಾಳೆ, ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ. ಸಕಲ ವೇದ ಶಾಸ್ತ್ರ ಪಠಿಸಿ ಸಾರವನ್ನು ತಿಳಿದರೇನು, ಮಕರ ಕುಂಡಲ ಧರನ ನಾಮಕ್ಕೆ ಸಾಟಿಯಿಲ್ಲವೋ. ಕೃಷ್ಣ 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 ಎಂದು 3 ಬಾರಿ ದೇವರಿಗಾಗಿ ಕೊಡಿ, ಭಗವಂತನಿಗಾಗಿ ಕೊಡಿ, ಏನಾದರೂ ಕೊಡಿ ಎಂದು ಸೆರೆಗೊಡ್ಡಿದ್ದಾಳೆ ಸುಶೀಲೆ. ಪದುಮನಾಭನ ಚಿಹ್ನೆಯನ್ನು ಧರಿಸಿಕೊಂಡು ಮೆರೆಯಿರೋ, ಯಮನ ಭಟರು ನೋಡಿ ಅಂಜಿ ಅಡವಿ ಹೋಗುವರೋ. ಕೃಷ್ಣ 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 ಜನ್ಮವೇತ್ತಿ ಮಧ್ವಮತವಾನುಸರಿಸಿ ನಡೆಯಿರೋ, ತನ್ನ ಲೋಕ ಕೊಡುವನೋ. ಕೃಷ್ಣ 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 ಎಂದು 3 ಬಾರಿ ನೆನೆಯಿರೋ, 3 ಬಾರಿ ನೆನೆಯಿರೋ. ಒಂದು 5-6 ಮನೆಗಳಲ್ಲಿ ಬೇಡಿ 3 ಮುಷ್ಟಿ ಅವಲಕ್ಕಿಯನ್ನು ತಂದಿದ್ದಾಳೆ ಸುಶೀಲೆ. ಗಂಟು ಕಟ್ಟುವಾಗ ಮಕ್ಕಳು ಓಡೋಡಿ ಬಂದರಂತೆ, ಅಮ್ಮ ನನಗೆ, ಅಮ್ಮ ನನಗೆ ಎಂದಾಗ ಸುಶೀಲೆ ಹೇಳ್ತಾಳೆ, ಮಗು,
ಅಪ್ಪ ದೇವರ ಬಳಿ ಹೋಗುತ್ತಿದ್ದಾರೆ. ಅವರ ಬಳಿಗೆ ಅವನಿಗೆ ನೈವೇದ್ಯ ಮಾಡಿ ಅದನ್ನು ನಿಮಗೆ ತಂದುಕೊಡುತ್ತಿದ್ದಾನೆ. ಈಗ ಸ್ವಲ್ಪ ಸಮಾಧಾನದಿಂದಿರಿ ಎಂದಾಗ ಮಕ್ಕಳೆಲ್ಲವೂ ಸುಧಾಮನ ಬಳಿಗೆ ಓಡೋಡಿ ಹೋದರಂತೆ. ಅಪ್ಪ, ನೀನು ಕೃಷ್ಣನ ಬಳಿಗೆ ಹೋಗುತ್ತಿದ್ದೀಯಂತೆ. ಅವನ ಬಳಿ ಅನೇಕ ರಥ, ಆನೆ, ಕುದುರೆಗಳು ಉಂಟಂತೆ. ನಮಗೂ ಒಂದೊಂದು ತಂದುಕೊಡಪ್ಪ ಆಟ ಆಡಲಿಕ್ಕೆ ಎಂದಾಗ ನರ ನಾಡಿಗಳು ಮಿಡಿದವಂತೆ ಸುಧಾಮನಿಗೆ. ಹೊಟ್ಟೆಗೇ ಇಲ್ಲ, ಈ ಮಕ್ಕಳಿಗೆ ಏನೊಂದು ಆಶೆಯೇ ಎಂಬುದಾಗಿ. ಆಗ ಚಿಕ್ಕ ಮಗುವೊಂದು ಬಂದು, ಅಪ್ಪ, ನನಗೆ ಆಟದ ಸಾಮಾನುಗಳು ಬೇಡ, ನನಗೆ ಅವಲಕ್ಕಿ ಕೊಡು ಎಂದಾಗ, ಮಗು, ಇದು ಕೃಷ್ಣನಿಗೆ ಅರ್ಪಿತವಾಗಿದೆ, ಆಮೇಲೆ ನಿನಗೆ ಕೊಡುತ್ತೇನೆ ಎಂದಾಗ ಆ ಪುಟ್ಟ ಮಗು ಹೇಳಿತಂತೆ, ಅಪ್ಪ, ಕೃಷ್ಣನಿಗೆ ಹೇಳು, ಇದನ್ನು ನಾನೇ ನಿನಗೆ ಕೊಟ್ಟಿದ್ದೇನೆ ಎಂಬುದಾಗಿ. ಇದೆಲ್ಲವನ್ನು ತಲೆಯಲ್ಲಿ ಇಟ್ಟುಕೊಂಡು ಸುಧಾಮ ಹೊರಟಿದ್ದಾನೆ ಕೃಷ್ಣನಗರಿಗೆ. ಕ್ಷೀರ ಸಾಗರದ ಬಳಿಯಲ್ಲಿ ಬಂದು ನಿಂತಿದ್ದಾನೆ. ನೋಡುತ್ತಾನೆ ಅರಮನೆಯನ್ನು, ಜಗ ಜಗಿಸುತ್ತಿದೆ ಕೃಷ್ಣನ ಅರಮನೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಗಿ ವೈಕುಂಠ. ವಜ್ರವೈಡೂರ್ಯದ ತಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ವಜ್ರವೈಡೂರ್ಯದ ತಲೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ನಿರ್ಜರಾದಿ ಮುನಿಗಳನ ಕಂಡೆ, ದುರ್ಜನಾಂತಕನೆ ಶ್ರೀರಂಗಶಾಗಿ ವೈಕುಂಠ. ಎಷ್ಟು ದೂರವೋ ಎನ್ನುತ್ತಲಿದ್ದೆ, ದೃಷ್ಟಿಯಿಂದಲೇ ನಾನು ಕಂಡೆ, ಸೃಷ್ಟಿಗೀಶನೆ ಶ್ರೀರಂಗಶಾಗಿ ಇಷ್ಟು ದಿನ ಈ ವೈಕುಂಠ. ರಂಬೆ ಊರ್ವಶಿ ಮೇಳವ ಕಂಡೆ, ತುಂಬುರು ತೋರು ನಾರದರನು ಕಂಡೆ, ರಂಬೆ ಊರ್ವಶಿ ಕಂಡೆ, ಅಂಬುಜೋದ್ಭವ ಪಿತನನು ಕಂಡೆ, ಅಂಬುಜೋದ್ಭವ ಪಿತನನು ಕಂಡೆ, ಶಂಬರಾರಿ ಪಿತನೇ ರಂಗಶಾಗಿ ನನಗಿ ವೈಕುಂಠ. ಶಯನನ ಮೂರುತಿ ಕಂಡೆ, ಭೋಗಿ ಭೂಷಣ ಶಿವನನು ಕಂಡೆ, ನಾಗಶಯನನ ಮೂರುತಿ ಕಂಡೆ, ಭೋಗಿ ಭೂಷಣ ಶಿವನನು ಕಂಡೆ, ಭಗವತರ ಸಮ್ಮೇಳವ ಕಂಡೆ, ಭಗವತರ ಸಮ್ಮೇಳವ ಕಂಡೆ, ಕಾಗಿನೆಲೆಯಾಗಿ ಕೇಶವನ ಕಂಡೆ, ದಿನ ಈ ವೈಕುಂಠ. ಎಷ್ಟು ದೂರವೋ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ. ದಿವ್ಯ ನಗರಿಯನ್ನು ನೋಡಿ ಮೈ ಮೆರೆತು, ಸಾಕ್ಷಾತ್ ವೈಕುಂಠದಲ್ಲೇ ಇದ್ದೇನಲ್ಲ, ಇದನ್ನೆಲ್ಲ ಇಷ್ಟು ದಿನವೂ ನಾನು ಕಳೆದುಕೊಂಡೇನಲ್ಲ. ಎಡ ಬಲಗಳಲ್ಲಿ ನೋಡುತ್ತಾನೆ, ಋಷಿ ಮುನಿಗಳು ರಾಜಾದಿರಾಜರು ಭಗವಂತನ ದರ್ಶನಕ್ಕಾಗಿ ಕಾಯುತ್ತಾ ಇದ್ದಾರೆ. ಒಳಗೆ ಹೋಗಲು ಹೊರಟಿದ್ದಾನೆ ಸುಧಾಮ. ದ್ವಾರಪಾಲಕರು ಅವನನ್ನು ತಡೆದಿದ್ದಾರೆ. ಏಯ್, ಎಲ್ಲಿ ಹೋಗುತ್ತೀ ಎಂಬುದಾಗಿ ಸುಧಾಮ ಹೇಳ್ತಾನೆ, ನಾನು ಕೃಷ್ಣನ ಗೆಳೆಯ,
ಕೃಷ್ಣನನ್ನು ನೋಡಲು ಹೊರಟಿದ್ದಾನೆ ಎಂಬುದಾಗಿ ದ್ವಾರಪಾಲಕರು ಸುಧಾಮನನ್ನು ತಳ್ಳಿದ್ದಾರೆ. ಸುಧಾಮ ಹೋಗಿ ಬಿದ್ದಿದ್ದಾನೆ ಋಷಿ ಮುನಿಗಳ ಪಾದದಡಿಯಲ್ಲಿ. ಅಲ್ಲೂ ಕೂಡ ಅವನು ಬೇಸರವಾಗದೆ, ಈ ಋಷಿ ಮುನಿಗಳ ಧೂಳಿ ಪಾದ ಧೂಳಿ ನನ್ನ ತಲೆಯನ್ನು ತಾಗಿತು, ನಾನು ಪುನೀತನಾದೆಯೇ ಎಂಬುದಾಗಿ ನಿರಂತರವಾಗಿ ಭಗವಂತನ ಸ್ಮರಣೆ ಮಾಡುತ್ತಾ ಆ ಋಷಿ ಮುನಿಗಳ ಕಾಲಿನಡಿಯಲ್ಲಿ ಕುಳಿತುಕೊಂಡಿದ್ದಾನೆ. ಇದನ್ನೆಲ್ಲ ನೋಡುತ್ತಿದ್ದಾನೆ ಕೃಷ್ಣ ಪರಮಾತ್ಮ. ಅರಮನೆಯೊಳಗೆ ಕುಳಿತುಕೊಂಡು ತನ್ನ ಯದು ವೀರರನ್ನು ಕರೆದು ಹೇಳಿದ, ನನಗೆ ಬೇಕಾದವರೊಬ್ಬರು ಬಂದಿದ್ದಾರೆ, ಈ ಪಟ್ಟದ ಪಲ್ಲಕ್ಕಿಯನ್ನು ತೆಗೆದುಕೊಂಡು ಹೋಗಿ ಅವನನ್ನು ಕರೆದುಕೊಂಡು ಬನ್ನಿ ಎಂಬುದಾಗಿ. ಯದು ವೀರರು ಹೊರಟಿದ್ದಾರೆ, ಪಲ್ಲಕ್ಕಿಯನ್ನು ತೆಗೆದುಕೊಂಡು ಬಂದು ಕೇಳುತ್ತಾರೆ, ಇಲ್ಲಿ ಯಾರು ಕೃಷ್ಣನಿಗೆ ಬೇಕಾದವರು ಎಂಬುದಾಗಿ. ಆಗ ಎಲ್ಲರೂ ನಾನು ಮುಂದು ತಾನು ಮುಂದು ಎಂದು ರಾಜ ಮುನಿಗಳು ರಾಜಾದಿರಾಜರು ಋಷಿ ಮುನಿಗಳು ಓಡೋಡಿ ಬರುತ್ತಿದ್ದಾರೆ. ಸುಧಾಮನು ಓಡಿ ಬಂದ, ನಾನು ಕಣಪ್ಪ ಎಂದಾಗ ಪುನಃ ಯದುವೀರರು ಇವನನ್ನು ತಳ್ಳಿದ್ದಾರೆ. ಯದುವೀರರು ಪುನಃ ಕೃಷ್ಣನ ಬಳಿಗೆ ಹೋಗಿ ಕೇಳುತ್ತಾರೆ, ಎಲ್ಲರೂ ನಾನು ನಾನು ಎಂತ ಮುಂದೆ ಬರುತ್ತಿದ್ದಾರೆ, ಕೃಷ್ಣ ಯಾರನ್ನು ಕರೆದುಕೊಂಡು ಬರೋಣ, ಇಷ್ಟು ಚಿಕ್ಕ ಪಲ್ಲಕ್ಕಿಯಲ್ಲಿ ಎಷ್ಟು ಜನರನ್ನು ಕುಳ್ಳಿರಿಸಿಕೊಳ್ಳೋಣ ಎಂಬುದಾಗಿ. ಆದರೆ ಕೃಷ್ಣ ಹೇಳ್ತಾನೆ, ನನ್ನ ಗೆಳೆಯ ಸುಧಾಮ ಬಂದಿದ್ದಾನೆ, ಅವನನ್ನು ಕರೆದುಕೊಂಡು ಬನ್ನಿ ಎಂದಾಗ ಪುನಃ ಯದುವೀರರು ಬರುತ್ತಿದ್ದಾರೆ, ಇಲ್ಲಿ ಸುಧಾಮ ಯಾರು ಎಂಬುದಾಗಿ. ಆ ಋಷಿ ಮುನಿಗಳ ಪಾದದಡಿಯಿಂದ ಎದ್ದು ಬರುತ್ತಿದ್ದಾನೆ ಸುಧಾಮ, ನಾನೇ ಕಾಣಪ್ಪ ಕೃಷ್ಣನ ಗೆಳೆಯ ಎಂದಾಗ, ಹೋಗೋ ಮುದಿಯ ಯಾಕೆ ನೀನು ಇಲ್ಲಿ ಬಂದೆ, ಎಲ್ಲದಕ್ಕೂ ಮುಂದೆ ಮುಂದೆ ಓಡಿ ಬರುತ್ತಿದ್ದೀಯಲ್ಲ ಎಂಬುದಾಗಿ ತಳ್ಳಲು ಹೋಗಿದ್ದಾರೆ. ಆಮೇಲೆ ತಿಳಿಯಿತು ಸುಧಾಮ ಇವನೇ ಎಂಬುದಾಗಿ ಅವನನ್ನು ಹೇಳ್ತಾರೆ, ಕೂತುಕೋ ಪಲ್ಲಕ್ಕಿಯಲ್ಲಿ, ನಿನ್ನನ್ನು ಕರೆದುಕೊಂಡು ಬರಲು ಹೇಳಿದ್ದಾರೆ ಎಂಬುದಾಗಿ. ಆಗ ಸುಧಾಮ ಹೇಳುತ್ತಾನೆ, ಭಗವಂತ ಕುಳಿತ ಪಲ್ಲಕ್ಕಿ, ನಾನು ಕುಳಿತುಕೊಳ್ಳುವುದು ಸರಿಯಲ್ಲ. ಹರಿ ಮುಕುಂದನು ನೀನು ನರ ಜನ್ಮ ಹುಳು ನಾನು, ನೀನು ನರ ಜನ್ಮ ಹುಳು ನಾನು, ಪರಮಾತ್ಮನು ನೀನು ಪಾಮರನು ನಾನು, ಗರುಡ ಗಮನನು ನೀನು ಮರಳು ಪಾಪಿಯು ನಾನು, ಪರಂಜ್ಯೋತಿಯು ನೀನು ತಿರುಕನು ನಾನು. ಭಗವಂತನೇ ಏರಿದ ಪಲ್ಲಕ್ಕಿಯಲ್ಲಿ ತಾನು ಕುಳಿತುಕೊಳ್ಳುವುದು ಸರಿಯಲ್ಲ ಎಂಬುದಾಗಿ ಆ ಪಲ್ಲಕ್ಕಿಗೆ ನಮಸ್ಕರಿಸಿ ಹೇಳ್ತಾನೆ, ನೀವು ತೆಗೆದುಕೊಂಡು ಹೋಗಿ, ನಾನು ನಡೆದುಕೊಂಡು ಬರುತ್ತೇನೆ ಎಂಬುದಾಗಿ. ಆದರೆ ಯದುವೀರರು ಎತ್ತಿ ಅವನನ್ನು ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿದ್ದಾರೆ, ಹೇಳ್ತಾರೆ ಕೃಷ್ಣನ ಬಳಿಯಲ್ಲಿ ತೆಗೆದುಕೊಂಡು ಹೋಗಿದ್ದಾರೆ. ಕೃಷ್ಣ ಪರಮಾತ್ಮ ಸುಧಾಮನನ್ನು ನೋಡಿ ಓಡೋಡಿ ಬರುತ್ತಿದ್ದಾನೆ, ಆಲಂಗಿಸಿಕೊಂಡಿದ್ದಾನೆ, ಅವನ ಕಾಲ ತೊಳೆದು ಆ ನೀರನ್ನು ತನ್ನ ತಲೆಯ ಮೇಲೆ ಹಾಕಿಕೊಳ್ಳುತ್ತಿದ್ದಾನೆ. ಸುಧಾಮನಿಗೆ ವಿಚಿತ್ರವಾಗಿದೆ, ಭಗವಂತ ಇದೇನು ಮಾಡುತ್ತಿದ್ದಿ, ನೀನೆಲ್ಲಿ ಈ ಬಡ ಬ್ರಾಹ್ಮಣನೆಲ್ಲಿ ಎಂಬುದಾಗಿ ಹೇಳಿದಾಗ, ಶ್ರೀಹರಿಯ ಅವತಾರ ಬ್ರಾಹ್ಮಣ, ಶ್ರೀಹರಿಯ ಅವತಾರ ಅಖಂಡ ವದನದಿ ವೇದೋಚ್ಚಾರ, ಹೃದಯದಿ ಬ್ರಹ್ಮ ವಿಚಾರ ವಿಚಾರ, ಹೃದಯದಿ ಬ್ರಹ್ಮ ವಿಚಾರ. ಸಾರ ಸಾರ ಪ್ರವೇಶ ವಿಸೇವಿತ ಉಪನಿಷತ್ತುಗಳ ಸಾರ ಸಾರ, ಉಪನಿಷತ್ತುಗಳ ಸಾರ, ಶ್ರೀಹರಿಯ ಅವತಾರ ಬ್ರಾಹ್ಮಣ, ಶ್ರೀಹರಿಯ ಅವತಾರ. ಸುಧಾಮ, ಬ್ರಾಹ್ಮಣ ಅಂದರೆ ಈ ಥರ ಇದ್ದಾರೆ, ಹಾಗಾಗಿ ನಿನ್ನನ್ನು ಉಪಚರಿಸುತ್ತಿದ್ದೇನೆ ಎಂದು ತಾನೇ ನಿಂತು ಅಭಿಷೇಕ ಜಲಾಭಿಷೇಕವನ್ನು ಮಾಡಿದ್ದಾನೆ, ಪಟ್ಟೆ ಬಂಗಾರಗಳನ್ನು ನೀಡಿದ್ದಾನೆ, ಪಟ್ಟೆ ಪಿತಾಂಬರವನ್ನು ಉಣಿಸಿದ್ದಾನೆ, ತಾನೇ ನಿಂತು ಭೋಜನ ಶಾಲೆಗೆ ಹೋಗಿ ತುತ್ತನ್ನು ಉಣಿಸಿದ್ದಾನೆ, ಗೆಳೆಯನ ಹೆಗಲ ಮೇಲೆ ಕೈ ಹಾಕಿಕೊಂಡು ತನ್ನ ಶಯನಗೃಹಕ್ಕೆ ಕರೆದುಕೊಂಡು ಹೋಗಿ ಹೇಳುತ್ತಿದ್ದಾನೆ, ಹೇಗಿದ್ದೀಯಪ್ಪ ಸುಧಾಮ,
ಭಗವಂತನನ್ನು ನೋಡಿದ ಸುಧಾಮ ತನ್ನನ್ನು ತಾನೇ ಮರೆತು ಬಿಟ್ಟಿದ್ದಾನೆ, ಸುಖವಾಗಿದ್ದೇನಪ್ಪ, ವೈಭೋಗದಿಂದ ಇದ್ದೇನೆ ಎಂಬುದಾಗಿ ಹೇಳಿದಾಗ ಕೃಷ್ಣ ಹೇಳ್ತಾನೆ, ನೀನೊಬ್ಬನೇ ಕಾಣಪ್ಪ, ನನ್ನ ಬಳಿ ಬಂದವರೆಲ್ಲ ನಾನು ಕಷ್ಟದಲ್ಲಿದ್ದಾನೆ ಇದ್ದೇನೆ, ನನಗೆ ಅದು ಕೊಡು ಇದು ಕೊಡು ಎಂಬುದಾಗಿ ಬೇಡುತ್ತಿದ್ದಾರೆ, ಆದರೆ ನೀನೊಬ್ಬನೇ ಸಂತುಷ್ಟನಾಗಿದ್ದೀಯಲ್ಲ, ಹಾಗಾಗಿ ನನ್ನ ವಿಷಯವನ್ನು ನಿನಗೆ ತಿಳಿಸಬೇಕಾಗಿದೆ, ನೀನೇ ಸರಿಯಾದವನು ಎಂಬುದಾಗಿ ನೋಡಪ್ಪ, ಈ ರಾಜ್ಯವೆಲ್ಲ ನನ್ನದಲ್ಲ, ನನ್ನಣ್ಣ ಬಲರಾಮನದು, ರಾಕ್ಷಸರಿಗೆ ಹೆದರಿ ಈ ನಡು ಸಮುದ್ರದಲ್ಲಿ ನಾನು ಅರಮನೆಯನ್ನು ಕಟ್ಟಿಕೊಂಡಿದ್ದೇನೆ, 16108 ಗೋಪಿಕೆಯರನ್ನು ನಾನು ಸಾಕಬೇಕಾಗಿದೆಯಪ್ಪ, ನನ್ನ ಕಷ್ಟವನ್ನು ಯಾರ ಬಳಿ ಹೇಳಿಕೊಳ್ಳಲಿ ಎಂಬುದಾಗಿ ಹೇಳಿದಾಗ ಸುಧಾಮನು ಎಣಿಸುತ್ತಾನೆ, ಮಕ್ಕಳಿಗೆ ಏನಾದರೂ ಸಿಗಬಹುದು ಅಂತ ಎಣಿಸಿ ಆಶಾಭಾವದಿಂದ ಬಂದದ್ದಕ್ಕೆ ಅವನಿಗೆ ಆಶಾಭಂಗವಾಗಿದೆ. ಒಳಗೆ ಕರೆದುಕೊಂಡು ಹೋಗಿ ಕೇಳಿದ, ಏನೋ ಸುಮ್ಮನೆ ಬಂದೆಯ, ನನ್ನತ್ತಿಗೆ ನನಗೇನೂ ಕೊಡಲಿಲ್ಲವೇ? ಸುಧಾಮನಿಗೆ ಸಂತೋಷವಾಗಿದೆ, ಕಣ್ಣೀರ ವರತಿ ಹರಿದಿದೆ, ಬಡ ಹೆಂಡತಿ ಇವನಿಗೆ ಅತ್ತಿಗೆಯೇ? ನಾಚಿಕೆಯಿಂದ ಕಂಕುಳಲ್ಲಿದ್ದ ಗಂಟನ್ನು ತೆಗೆಯಲು ಹೋದ ಸುಧಾಮ, ಗಂಟು ಬಿಚ್ಚಿದೆ, ಅವಲಕ್ಕಿ ಎಲ್ಲ ಕಡೆ ನೆಲದ ಮೇಲೆ ಚೆಲ್ಲಿದೆ. ಕೃಷ್ಣ ಓಡೋಡಿ ಹೋಗಿ ಒಂದು ಮುಷ್ಟಿಯಲ್ಲಿ ಎತ್ತಿ ಬಾಯಿಗೆ ಹಾಕಿಕೊಂಡ, ಆಹಾ ಎಂತಹ ರುಚಿ, ಇಂತಹ ಸವಿ ನಾನು ಎಲ್ಲೂ ಕಂಡಿಲ್ಲ ಎಂದಾಗ ಸುಧಾಮ ನೆನೆಸಿದ, ಮನೆ ಮನೆಗೆ ಹೋಗಿ ಬೇಡಿ ತಂದ, ಖಾರ ಉಪ್ಪು ಏನೂ ಇಲ್ಲದ ಒಣ ಅವಲಕ್ಕಿ ಅಷ್ಟು ರುಚಿಯೇ? ಸುಧಾಮನಿಗೆ ಆಶ್ಚರ್ಯವಾಗಿದೆ. ಎರಡನೇ ಮುಷ್ಟಿ ತಿನ್ನಲು ಎತ್ತುತ್ತಿದ್ದಾನೆ ಕೃಷ್ಣ. ಶ್ರೀಕೃಷ್ಣ ಪರಮಾತ್ಮಕಿ ಜೈ. ರುಕ್ಮಿಣಿ ಸತ್ಯಭಾಮೆಯರು ಓಡೋಡಿ ಬಂದು, ಅಷ್ಟು ರುಚಿಯೇ, ತಮಗೂ ಬೇಕೆಂದು ಕೃಷ್ಣನಿಂದ ಪಡೆದು ತಿನ್ನತೊಡಗಿದ್ದಾರೆ. ಸುಧಾಮ ಅವಲಕ್ಕಿ ಕೃಷ್ಣನಿಗೆ ಕೊಟ್ಟನಂತೆ, ಕೃಷ್ಣ ತಿಂದನಂತೆ. ಅವಲಕ್ಕಿ ಎಂದರೆ ಕೃಷ್ಣನಿಗೆ ಪ್ರೀತಿಯಂತೆ. ಯಾರ್ಯಾರು ಅವಲಕ್ಕಿ ತರುತ್ತಾರೋ ಅವರಿಗೆಲ್ಲ ಕೃಷ್ಣ ಬೇಕು ಬೇಕಾದನ್ನೆಲ್ಲ ಕೊಡುತ್ತಾನಂತೆ ಎಂಬ ವಿಷಯ ಎಲ್ಲ ಕಡೆಗೆ ಹಬ್ಬಿದೆ. ಆದರೆ ಪರಮಾತ್ಮನಿಗೆ ಬೇಕಾಗಿರುವುದು ಏನು? ಆ ಅವಲಕ್ಕಿ ತಂದವರ ಭಾವವಷ್ಟೇ ಅವನಿಗೆ ಬೇಕು. ಅವನಿಗೆ ಒಂದು ದಳ ತುಳಸಿ ಹಾಗೂ ಒಂದು ಬಿಂದು ಗಂಗೋದಕ ಹಾಗೂ ಒಂದು ದಳ ಪುಷ್ಪ ಕೊಟ್ಟರೂ ಅವನು ಸಂತೋಷದಿಂದ ಸ್ವೀಕರಿಸುತ್ತಾನೆ. ಅದರಲ್ಲಿ ಭಕ್ತಿ ಭಾವ ಶ್ರದ್ಧೆ ತುಂಬಿರಬೇಕಷ್ಟೇ. ಆದರೂ ಗೆಳೆಯನನ್ನು ನೋಡಿದ ಸಂತೃಪ್ತಿ ಇದೆ, ಸುಖ ಭೋಗವಿದೆ. ರಾಜಭೋಗದಿಂದ 3-4 ದಿನವೂ ಕಳೆದಿದ್ದಾನೆ ಸುಧಾಮ. ಒಮ್ಮೆ ಅವನಿಗೆ ತನ್ನ ಹೆಂಡತಿ ಮಕ್ಕಳ ನೆನಪಾಯಿತಂತೆ. ಇದ್ದಾರೋ, ಇಹಲೋಕವನ್ನು ತ್ಯಜಿಸಿದ್ದಾರೋ ಗೊತ್ತಿಲ್ಲ. ಕೃಷ್ಣ ಪರಮಾತ್ಮನಿಗೆ ಹೇಳ್ತಾನೆ, ಕೃಷ್ಣ ಇನ್ನೂ ನಾನು ಹೋಗಿ ಬರಲೇ ಎಂದಾಗ ಪರಮಾತ್ಮ ಹೇಳ್ತಾನೆ, ಹೋಗಿ ಬಾ ಎಂಬುದಾಗಿ. 2-3 ಸಾರಿಯೂ ಸುಧಾಮ ಕೇಳ್ತಾನೆ, ನಾನು ಹೋಗಿ ಬರುತ್ತೇನಪ್ಪ ಎಂದಾಗ ಹೋಗಿ ಬಾ ಎಂದು ಕೃಷ್ಣ ಹೇಳಿದ. ಹೋಗ್ತಾ ಹೋಗ್ತಾ ದ್ವಾರದ ಬಳಿಗೆ ಹೋಗುವಾಗ ಕುಚೇಲ ಎಂದು ಕೃಷ್ಣ ಕರೆದಿದ್ದಾನೆ. ಸುಧಾಮನಿಗೆ ತುಂಬ ಬೇಸರವಾಯಿತು. ಜನರು ಕರೆಯುವುದು, ಕುಚೇದ್ಯಕ್ಕಾಗಿ ಕರೆಯುವುದನ್ನು ಭಗವಂತನೇ ಕರೆಯುತ್ತಿದ್ದಾನೆ ಎಂಬ ಬೇಸರವಾದರೆ ತಕ್ಷಣ ತನ್ನನ್ನೇ ತಾನು ಸುಧಾರಿಸಿಕೊಂಡನಂತೆ. ಎಲ್ಲರೂ ಕರೆಯುತ್ತಾರೆ, ನನ್ನ ಆಪ್ತ ಗೆಳೆಯ ಕರೆದರೆ ಅದರಲ್ಲೇನು ತಪ್ಪಿಲ್ಲ ಎಂಬುದಾಗಿ, ಏನಾದರೂ ಮಕ್ಕಳಿಗೆ ಕೊಡಬಹುದು ಎಂದು ತಿರುಗಿ ಬಂದಿದ್ದಾನೆ. ಕೃಷ್ಣ ಹೇಳ್ತಾನೆ, ನೀನು ಪಟ್ಟೆ ಪಿತಾಂಬರಗಳನ್ನೆಲ್ಲ ತೆಗೆದಿಟ್ಟು ಹೋಗು ಎಂಬುದಾಗಿ. ಆಗಲೂ ಅವನು ಸ್ವಲ್ಪವೂ ಬೇಸರವಾಡದೆ ಎಲ್ಲವನ್ನೂ ಕಳಚಿಟ್ಟು ತನ್ನ ಹಿಂದಿನ ಉಡುಪುಗಳನ್ನು ಧರಿಸಿ ಹಿಂತಿರುಗಿ ಬರುತ್ತಿದ್ದಾನೆ. ಬರೀ ಕೈಯಲ್ಲಿ ಬರುತ್ತಿದ್ದಾನೆ. ಹೇಳ್ತಾನೆ, ನೀ ದಯೆ ತೋರದೆ ನಿರ್ಧಯನಾದರೆ, ನೀ ದಯೆ ತೋರದೆ ನಿರ್ಧಯನಾದರೆ, ಯಾರಿಗೆ ಮೊರೆ ಇಡಲಿ ಶ್ರೀಹರಿ, ಯಾರಿಗೆ ಮೊರೆ ಇಡಲಿ. ಶ್ರೀಕೃಷ್ಣ ಪರಮಾತ್ಮಕ್ಕೆ ಜೈ. ದೇವರೇ ಕೈಬಿಟ್ಟ ಮೇಲೆ ಇನ್ನೇನು ಮಾಡಲಿಕ್ಕಿದೆ ಅಂತ, ದೇವರೇ ಲಭ್ಯವಾದಾಗ ಅಲಭ್ಯವಾದುದು ಯಾವುದೂ ಇಲ್ಲ, ದೇವರೇ ಕೈಬಿಟ್ಟಾಗ ಯಾರಲ್ಲಿ ಮೊರೆ ಇಡಲಿ ಎಂಬುದಾಗಿ. ಶ್ರೀರಾಮಚಂದ್ರ ಸೇತುವೆಯನ್ನು ಕಟ್ಟಿದಾಗ ಒಮ್ಮೆ ನವಿಲೊಂದು ಅವನ ಕಾಲಡಿಯಲ್ಲಿ ಕುಳಿತಂತೆ. ಆ ನೋವಿದ್ದರೂ ಕೂಡ ಅದು ಕೂಗಾಡಲಿಲ್ಲ, ಯಾಕೆ ಎಂದು ಶ್ರೀರಾಮ ಕೇಳಿದಾಗ, ದೇವರೇ ತುಳಿದಾಗ ಯಾರ ಬಳಿ ಮೊರೆ ಇಡಲಿ ಎಂಬುದಾಗಿ. ಹಾಗಾಗಿ ಸುಧಾಮ ದುಃಖದಿಂದ ಬರುತ್ತಿದ್ದ ನೋಡ್ತಾನೆ ತನ್ನ
ತನ್ನ ಊರು ಸುಧಾಮ ನಗರಿಯೇ ಆಗಿದೆ. ಹೆಂಡತಿ ಮಕ್ಕಳು ವಜ್ರಾಭರಣಗಳನ್ನು ಪಟ್ಟೆ ಪಿತಾಂಬರಗಳನ್ನು ಉಟ್ಟು ಇವನೊಂದಿಗೆ ಸ್ವಾಗತ ಮಾಡಲಿಕ್ಕೆ ಬರುತ್ತಿದ್ದಾರೆ. ನೋಡುತ್ತಾನೆ ಸುಧಾಮ, ಹೇಳ್ತಾನೆ, ಸುಶೀಲೆ ಇದೆಲ್ಲವನ್ನು ತೆಗೆದಿಡು, ನಮಗೆ ಭಗವಂತನ ದರ್ಶನಕ್ಕಿಂತ ಹೆಚ್ಚಾಗಿದ್ದು ಯಾವುದೂ ಇಲ್ಲ ಎಂಬುದಾಗಿ. ಆದರೆ ಹೆಂಡತಿ ಹೇಳ್ತಾಳೆ, ಇದೆಲ್ಲವೂ ನಮಗೆ ಕೃಷ್ಣನೇ ಕೊಟ್ಟಿದ್ದು ಸ್ವಾಮಿ. ಹುಚ್ಚಿ, ಆ ಕೃಷ್ಣ ಪರಮಾತ್ಮ ಯಾವಾಗ ಕೊಡ್ತಾನೋ ಯಾವಾಗ ವಾಪಸ್ಸು ತೆಗೆದುಕೊಳ್ತಾನೋ ಗೊತ್ತಿಲ್ಲ. ದೇವರ ಬಳಿ ಕೊಂಡುಕೊಳ್ಳುವ ವ್ಯವಹಾರ ಬೇಡ, ಎಲ್ಲವನ್ನು ತೆಗೆದಿಡು ಎಂಬುದಾಗಿ. ಆದರೆ ಕೃಷ್ಣನೇ ಅಲ್ಲಿ ಪ್ರತ್ಯಕ್ಷವಾಗಿ ಹೇಳ್ತಾನೆ, ಎಲ್ಲವನ್ನು ನಾನೇ ಕೊಟ್ಟಿದ್ದೇನೆ ಸುಧಾಮ, ಸುಖ ಭೋಗವನ್ನು ಅನುಭವಿಸು ಎಂಬುದಾಗಿ. ಸುಧಾಮ, ಕೃಷ್ಣ ಬೇಡಪ್ಪ, ನನಗೆ ನಿನ್ನ ದರ್ಶನವಾಗಿದೆ, ದೇವರೇ ಸಿಕ್ಕಿದ ಮೇಲೆ ಇದು ಶ್ರೀಮಂತಿಕೆ ನನಗೆ ಬೇಕಾಗಿಲ್ಲ ಎಂಬುದಾಗಿ ಎಲ್ಲವನ್ನು ಕೊಡಲು ಹೋದರೆ ಕೃಷ್ಣನು ಅದನ್ನು ಸ್ವೀಕರಿಸುವುದಿಲ್ಲ. ಆದರೆ ಎಲ್ಲ ವೈಭೋಗವನ್ನು ಲೋಕ ಕಲ್ಯಾಣಕ್ಕಾಗಿ ಅರ್ಪಿಸಿ ಸುಧಾಮ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸದಾ ಭಗವತ್ ಚಿಂತನೆಯಲ್ಲಿಯೇ ತನ್ನ ಕಾಲವನ್ನು ಕಳೆಯುತ್ತಿದ್ದಾನೆ ಎಂಬಲ್ಲಿಗೆ ಈ ಕಥಾನಕಕ್ಕೆ ಒಂದು ಮಂಗಲ ಹಾಡುವ ಮುಂಚೆ ಒಂದು ಭಗವತ್ ಸ್ಮರಣೆಯನ್ನು ಮಾಡೋಣವಂತೆ. ರಾಧೇಶ್ಯಾಮ ರಾಧೇಶ್ಯಾಮ ರಾಧಾ ಮಾಧವ ಮೇಘಶ ಅನಾಥ ಪುರುಷ ರಾಧೇಶ್ಯಾಮ ಆಪದ್ಬಾಂಧವ ಮೇಘಶ್ಯಾಮ ಅನಾಥ ಪುರುಷ ರಾಧೇಶ್ಯಾಮ ಮೇಘಶ್ಯಾಮ ವಾಸುದೇವ ಹರಿ ರಾಧೇಶ್ಯಾಮ ವಸುದೇವ ನಂದನ ಮೇಘಶ್ಯಾಮ ಶ್ಯಾಮ ಶ್ಯಾಮ ರಾಧೇಶ್ಯಾಮ ರಾಧಾ ಮಾಧವ ಮೇಘಶ್ಯಾಮ ಸುಸಂದರ್ಭದಲ್ಲಿ ಈ ಕಥಾನಕವನ್ನು ಶ್ರವಣ ಮಾಡಿದ ಸರ್ವರಿಗೂ ಹಾಗೂ ವೀಕ್ಷಕ ಮಹಾಶಯರಿಗೂ ಸುನಾದ ಕೊಟ್ಟು ದೇವರ ಕೃಪೆಗೆ ಪಾತ್ರರಾದ ಸರ್ವರಿಗೂ ಆ ಭಗವಂತ ಸುಖ ಶಾಂತಿ ಮನಃಶಾಂತಿ ಕೊಟ್ಟು ಆಯು ಆರೋಗ್ಯ ಕೊಟ್ಟು ರಕ್ಷಿಸಲಿ ಎಂಬುದಾಗಿ ಕೇಳಿ ಮಂಗಳವನ್ನು ಹಾಡೋಣವಂತೆ. ಚಲಿಸುವ ಜಲದಲ್ಲಿ ಮಾಸ್ಯನಿಗೆ ಗೆರೆಯ ಬೆನ್ನಲ್ಲಿ ಪೊತ್ತ ಕೂರ್ಮನಿಗೆ ಧರೆಯನ್ನು ಧರಿಸಿದ ವರಹವತಾರಗೆ ತರಳನ ಕಾಯ್ದ ಶ್ರೀ ನರಸಿಂಹಗೆ ಜಯ ಮಂಗಲಂ ಜಯ ಶುಭ ಮಂಗಲಂ ಭೂಮಿಯ ದಾನವ ಬೇಡಿದಗೆ ಆಮಾ ಕ್ಷತ್ರಿಯರ ಗೆಲಿದವಗೆ ರಾಮಚಂದ್ರನೆಂಬ ದಶರಥ ಸುತನಿಗೆ ಸತ್ಯಭಾಮಿಯೊಳರಸ ಗೋಪಾಲ ಕೃಷ್ಣಗೆ ಮಂಗಲಂ ಜಯ ಶುಭ ಮಂಗಲಂ ಗೋಪಾಲ ಕೃಷ್ಣ ಭಗವಾನ ಕೀ ಜಯ ಶ್ರೀ ಕೃಷ್ಣ ಪರಮಾತ್ಮ ಕೀ ಜಯ ಶ್ರೀ ಕೃಷ್ಣಾರ್ಪಣಮಸ್ತು ಮಹಾಲಸಾರ್ಪಣಮಸ್ತು.